ಚಲಿಸುತ್ತಿದ್ದ ಸ್ಕೂಟಿ ಮೇಲೆ ರಸ್ತೆಯ ಪಕ್ಕದಲ್ಲಿದ್ದ ಬೃಹತ್ ಧೂಪದ ಮರ ಬಿದ್ದು ಸ್ಕೂಟಿ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಕಡಬ ಪಂಜ ರಸ್ತೆಯ ಕೋಡಿಂಬಾಳ ಸಮೀಪ ಪುಳಿಕುಕ್ಕು ಎಂಬಲ್ಲಿ ಸಂಭವಿಸಿದೆ. 58 ವರ್ಷದ ಸೀತಾರಾಮಗೌಡ ಸಾವನ್ನಪ್ಪಿದ ಸವಾರ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಕಡಬ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾಕಂತ ಹೇಳಿದ್ರೆ, ಸಾಧಾರಣ ಒಂದು 5-6 ವರ್ಷದಿಂದ ಹಿಂದಿನಿಂದ ಈ ರಸ್ತೆ ಬದಿ ಹಾಲುಮಡ್ಡಿ ಮರಗಳನ್ನು ಟಾಪಿಂಗ್ ಮಾಡ್ತಾ ಇರುವ ಬಗ್ಗೆ ನಾವು ಈ ಮರಗಳು ಆಮೇಲೆ ರಸ್ತೆಗೆ ಬೀಳುವಂಥದ್ದು, ಮಳೆಗಾಲದಲ್ಲಿ ಕರೆಂಟ್ಗೆ ಬೀಳುವಂಥದ್ದು, ಇದನ್ನು ತುಂಬ ನಮ್ಮ ಈ ಗ್ರಾಮ ಸಭೆಯಲ್ಲಿ ನಾವು ಹೇಳಿದ್ದೇವೆ. ಹೇಳಿದ ನಂತರ ಫಾರೆಸ್ಟ್ ಇಲಾಖೆಯವರಿಗೂ ಕೂಡ ಇದನ್ನು ರಸ್ತೆ ಬದಿ ಇರುವಂಥ ಯಾವುದೇ ಹಾಲುಮಡ್ಡಿ ಮರಗಳನ್ನು ನಾವು ಟಾಪಿಂಗ್ ಮಾಡೋದಿಲ್ಲ ಅಂತ ಹೇಳಿದ್ದೀರಿ, ಒಪ್ಪಿಕೊಂಡಿದ್ದೀರಿ. ಆದರೂ ಕೂಡ ನಿರಂತರವಾಗಿ ರಸ್ತೆ ಬದಿಯಲ್ಲಿ ಇರುವ ಹಾಲುಮಡ್ಡಿ ಮರಗಳು ಟಾಪಿಂಗ್ ಆಗ್ತಾ ಇರುವಂಥದ್ದು, ಇವತ್ತು ಒಂದು ಸಂಸಾರದಲ್ಲಿ ಸಂಸಾರ ನಡೆಸಬೇಕಾದಂಥ ಒಂದು ಯಜಮಾನ, ಒಂದು 50 ವರ್ಷದ ಯಜಮಾನರು ಇವತ್ತು ತನ್ನ ಜೀವವನ್ನು ಕಳ್ಕೊಂಡು ಸಂಸಾರ ಇವತ್ತು ಹಣತಾಗುವಂಥ ಪರಿಸ್ಥಿತಿ ಬಂದಿದೆ. ನಾವು ನಿರಂತರವಾಗಿ ಈ ಥರ ಹೇಳ್ತಾ ಇರುವ ನಂತರ ಕೂಡ ಈ ರಸ್ತೆ ಬದಿಗೆ ಮರಗಳನ್ನು ಯಾಕೆ ಟಾಪಿಂಗ್ ಮಾಡಿಸ್ತಾ ಇದ್ದೀರಿ, ಆಮೇಲೆ ಅದನ್ನು ತೆರವು ಮಾಡ್ತಾ ಇಲ್ಲ, ನೀವು ಇಲ್ಲೇ ನೋಡ್ಬೋದು. ಮೇಡಮ್ ಒಂದು ನಿಮಿಷ, ನಾವು ನಿಮಗೆ ಮೇಡಮ್ ನಿಮಗೆ ವಿಷಯ ಹೇಳಿರುವಂತ ವಿಷಯ, 10-12 ಮರಗಳು, ಒಂದು ನಿಮಿಷ ಪಾತ್ರ ಕುಂತೀನಿ, 10-12 ಮರಗಳು ಇಲ್ಲೇ, ಈಗ ಒಂದು 5-6 ಮರಗಳು ಇಲ್ಲೇ ಬಿದ್ದು ಒಂದೊಂದು ಮರಕ್ಕೆ ಬಿದ್ದು ಅಲ್ಲಿ ತಾಗಿಕೊಂಡಿದೆ. ಇಷ್ಟು ಒಂದು ನಿರ್ಲಕ್ಷ್ಯದಿಂದ ಒಂದು ಜೀವಹಾನಿಯಾಗಿದೆ. ಇಷ್ಟೇ ಅಲ್ಲ, ಕಳೆದ ಒಂದು 5-6 ವರ್ಷದ ಹಿಂದೆ ಇದು ಕಲ್ಲಾಜೆ ಎಂಬಲ್ಲಿ ಒಬ್ಬ ಹುಡುಗ 30 ವರ್ಷದ ಒಬ್ಬ ಹುಡುಗ ಜೀವ ಕಳ್ಕೊಂಡಿದ್ದೇನೆ ಇದೇ ಹಾಲುಮಡ್ಡಿ ಮರದಿಂದ. ಈ ಕಡೆ ನೆಟ್ಟನ ಕರ್ಮ ಈ ಭಾಗ ನಿರಂತರವಾಗಿ ಹಾಲುಮಡ್ಡಿ ಮರದ ದಂಧೆಗಳು ನಡೀತಾ ಇದೆ. ಇದು ಜೀವನದ ನಮ್ಮ ಪ್ರಾಣದ ಮೇಲೆ ಚೆಲ್ಲಾಟ ಮಾಡಿಕೊಂಡು ನಡೆಯುವಂಥ ಈ ಪ್ರಕ್ರಿಯೆಗಳು. ಅದಕ್ಕೆ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆಯಿಂದ ನಾವು ಇವತ್ತು ಸಾರ್ವಜನಿಕರವಾಗಿ ಎಲ್ಲರ ಪರವಾಗಿ ನಾವೆಲ್ಲರೂ ಇತ್ತು ಇದ್ದಾರೆ. ನಾವು ಅದಕ್ಕಾಗಿ ನಿಲ್ವಂಥದ್ದು ಇದು ಇಲ್ಲಿಂತಲ್ಲ, ಎಲ್ಲ ಕಡೆ ಇನ್ನು ಮುಂದಕ್ಕೆ ಜೀವ ಹೋಗಬಾರ್ದು, ಮುಂದಕ್ಕೆ ಹಣವೂ ಆಗಬಾರ್ದು, ಮತ್ತೆ ಇವರಿಗೆ ಪರಿಹಾರ ಸಿಗಬೇಕು. ಈ ವಿಷಯಕ್ಕೋಸ್ಕರ ನಾವಿಲ್ಲಿ ಸೇರಿರೋದು ಪರಿಹಾರ ಸಿಗುವಂತದ್ದು ಒಂದು ಸಿಗ್ಲೇಬೇಕು. ಯಾಕೆಂತ ಹೇಳಿದ್ರೆ ಇದು ಯಾಕೆ ನಾವು ಈ ಪರಿಹಾರವನ್ನು ಕೇಳ್ತಾ ಇರುತ್ತೇನೆ ಅಂತ ಹೇಳಿದ್ರೆ ನಿಮ್ಮ ಕಾರಣಾಂತರ ನಿಮ್ಗೆ ಬರುದಿಲ್ಲ ಅಂತ ಹೇಳ್ಬಾರ್ದು. ದಯವಿಟ್ಟು ನೀವು ಇದು ಟಾಪಿಂಗ್ ಮಾಡಿದ ಕಾರಣ ತಹಸೀಲ್ದಾರರು ಹೇಳಿದ್ದಾರೆ ನಮಗೆ ಇದು ಬರುದಿಲ್ಲ ಅಂತ ಹೇಳಿದ್ದಾರೆ, ಫಾರೆಸ್ಟ್ ಇಲಾಖೆಗೆ ಬಿಟ್ಟಿರುವಂತದ್ದು. ಯಾಕಂತ ಹೇಳಿ ಇದು ನೀವು ಟಾಪಿಂಗ್ ಮಾಡಿರೋದ ಕಾರಣ ಇವತ್ತು ಬರ ಬಿದ್ದಿರುವಂತದ್ದು.